ಏನೋ ಮಚ್ಚಾ ಮ್ಯಾಟ್ರು ಎಲ್ರದ್ದು ಫೋಟೋ ಬಂದಾಯ್ತು ಮಗ. ಹಲೋ ಆಮೇಲೆ ಮಾಡ್ತೀನಿ ಬಿಡ. ಏನ್ ಮಚ್ಚಾ ಮ್ಯಾಟ್ರು ನಮ್ದೆಲ್ಲ ಫೋಟೋ ಜೊತೆ ಫುಲ್ ಡೀಟೇಲ್ ಐತೆ. ಎಸ್ಐ ಲೋಕೇಶ್ ಮನೆ ಎಲ್ಲ ರೈಡ್ ಮಾಡ್ತಾರಂತೆ. ನಮ್ಮ ಅಣ್ಣನ ಸ್ಟೇಷನ್ ಕರ್ಕೊಳಕ್ಕೆ ಎನ್ಕ್ವೈರಿ ಮಾಡ್ತಾರಂತೆ ಮಗ. ಮಗ ಸರೆಂಡರ್ ಆಗ್ಬಿಡೋಣ, ಕತ್ರ ಸಾಕ್ಬಿಡ್ತಾರೆ. ನಾಗಣ್ಣನ ಹುಡುಗರು ಈಟಲ್ ಅವ್ರೆ ಈ ಟೈಮಲ್ಲಿ ತಗಲಾಕೊಂಡ್ರೆ ಕೈ ಕಾಲು ಲ್ಯಾಪ್ಸ್ ಆಗ್ಬಿಡ್ತವೆ. ಬೇಲ್ ಸಿಗೋರ್ಗೂ ಮುದ್ರಕಂಡಿರಿ. ಇವಾಗ ಹೇಗಿದ್ದಾರೆ? ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರುತಿ ಪ್ಲೀಸ್ ಅವ್ನಿಗೆ ಹೋಗಕ್ಕೆ ಹೇಳು. ಅಪ್ಪ ಮೊದಲೇ ನೊಂದಿದ್ದಾರೆ, ನಮ್ಮಿಬ್ರಿಗೂ ಇನ್ನೂ ಸಂಬಂಧ ಇದೆ ಅಂತ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಜಗ್ಗ ಬಂದು ಹೇಳ್ದ, ಮನಸ್ಸು ತಡೀಲಿಲ್ಲ, ಬಂದ್ಬಿಟ್ಟೆ. ನೀನು ನನ್ನಿಂದ ದೂರ ಆಗಿದೆಯಾ ಅಂತ ನಾನು ನಿನಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ. ನಿನಗೇನೇ ಪ್ರಾಬ್ಲಮ್ ಆದರೂ ನನ್ನ ಮನಸ್ಸಿಗೆ ನೋವುತ್ತೆ. ಬರ್ತೀನಿ ಶ್ರುತಿ. ಓಕೆ. ಏನ್ಲ ಮಗ ಅದು? ನಂಗೆ ಕೆಲಸ ಸಿಗ್ತಾವ, ಅಪಾಯಿಂಟ್ಮೆಂಟ್ ಆರ್ಡ್ರು. ಕೊನೆಗೂ ನಾಗಣ್ಣ ಕೆಲಸ ಕೊಡಿಸ್ಬಿಟ್ಟು ಹೋಗ್ಬಿಟ್ಟ. ಈ ವಿಷಯ ಕೇಳಿದ್ರೆ ನಾಗಣ್ಣ ಎಷ್ಟು ಸಂತೋಷ ಪಡ್ತಿದ್ದ. ದೇವ್ರಂಥ ಮನುಷ್ಯ, ಅವನಿಗೆ ಎಂಥ ಸಾವು ತಂದಿಟ್ಬಿಟ್ಟ ಪಾಪಿ ನನ್ನ ಮಗ. ಅವನು ಯಾವತ್ತೂ ಉದ್ಧಾರ ಆಗಲ್ಲ. ಒಂದಲ್ಲ ಒಂದಿನ ಬೀದಿ ನಾಯಂಗೆ ಸಾಯೋದು.